ಶಂಕರ್. ಅದಿತಿ ಫುಡ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಕ್ಯಾಪ್ಸಿಕಮ್ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮಸಾಲ ರೈಸ್ಗೆ ಬೇಕಾಗಿರುವ ಪದಾರ್ಥಗಳು, ಈ ಗ್ಲಾಸಲ್ಲಿ 2 ಗ್ಲಾಸ್ ಬಾಸುಮತಿ ರೈಸ್ ತಗೊಂಡು ಅನ್ನ ಮಾಡಿಟ್ಕೊಂಡಿದ್ದೀನಿ. 4 ಥರದ ಕ್ಯಾಪ್ಸಿಕಮ್ ತಗೊಂಡು ಅರ್ಧರ್ಧ ಈ ರೀತಿ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಕ್ಯಾಪ್ಸಿಕಮ್, ಇದು ರೆಡ್ ಕಲರ್ ಕ್ಯಾಪ್ಸಿಕಮ್, ಇದು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್, ಇದು ಸಾಫ್ರಾನ್ ಕಲರ್ ಕ್ಯಾಪ್ಸಿಕಮ್. ಒಂದು ಆನಿಯನ್ ತಗೊಂಡು ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 15 ಗೋಡಂಬಿ ತೆಗೆದಿಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಕೊಬ್ಬರಿ ತುರಿ ತಗೊಂಡಿದ್ದೀನಿ, ಒಣ ಕೊಬ್ಬರಿ ತುರಿ. 1 ಟೇಬಲ್ ಸ್ಪೂನು ಫ್ರೈ ಮಾಡಿ ಕುಟ್ಕೊಂಡಿರೋ ಬಿಳಿ ಹೆಡ್ ತಗೊಂಡಿದ್ದೀನಿ. 1/4 ಕಪ್ಪು ಫ್ರೈ ಮಾಡಿ ಸಿಪ್ಪೆ ತೆಗೆದಿರೋ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ತಗೊಂಡಿದ್ದೀನಿ. ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ 12 ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಕಾಳು ತಗೊಂಡಿದ್ದೀನಿ. 1/2 ಟೀಸ್ಪೂನು ಅರಿಶಿನದ ಪುಡಿ ತಗೊಂಡಿದ್ದೀನಿ. 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪೌಡ್ರ್ ತಗೊಂಡಿದ್ದೀನಿ. 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನ ಬೇಳೆ, 1 ಟೀಸ್ಪೂನ್ ಜೀರಿಗೆ, 1 ದಪ್ಪ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು. ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಸಾಸಿವೆ ತಗೊಂಡಿದ್ದೀನಿ. ಜೀರಿಗೆ ತಗೊಂಡಿದ್ದೀನಿ, ಕರಿಬೇವು ತಗೊಂಡಿದ್ದೀನಿ, ಆಯಿಲ್ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಲೆಯ ಮೇಲೆ ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನ್ ಕಾದಿದೆ. ಈಗ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು ಹಾಕ್ತಾಯಿದ್ದೀನಿ, 1 ಟೀಸ್ಪೂನ್ ಉದ್ದಿನಬೇಳೆ, 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಜೀರಿಗೆ, ಗೋಲಿ ಗಾತ್ರದಷ್ಟು ದಪ್ಪ ಅದು ಹುಣಸೆ ಹಣ್ಣು. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 12. ವೀಕ್ಷಕರೇ, ಫ್ರೈ ಮಾಡಿ ಆಗಿದೆ. ಹಾರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಹಾರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿರೋದೆಲ್ಲ. ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಫ್ರೈ ಮಾಡಿರೋದು. ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. 1/2 ಟೀಸ್ಪೂನ್ ಗರಂ ಮಸಾಲ ಪೌಡ್ರು, 1/2 ಟೀಸ್ಪೂನ್ ಅರಿಶಿನದ ಪುಡಿ. ಈಗ ಮಿಕ್ಸಿಗೆ ಹಾಕಿರುವ ಪದಾರ್ಥಗಳನ್ನೆಲ್ಲ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಹೀಗೆ ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ಕಾದಿದೆ. ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, 2 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಕಡಲೆಬೇಳೆ 1 ಟೀಸ್ಪೂನ್ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ 1 ಟೀಸ್ಪೂನ್ ಹಾಕ್ತಾಯಿದ್ದೀನಿ, ಜೀರಿಗೆ 1/4 ಟೀಸ್ಪೂನ್, ಸಾಸಿವೆ 1/2 ಟೀಸ್ಪೂನ್, ಗೋಡಂಬಿ 1/15 ಹಾಕ್ತಾಯಿದ್ದೀನಿ. ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಫ್ರೈ ಆಗಿದೆ. ಈಗ 4 ಥರದ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹುರಿದು ಕುಟ್ಕೊಂಡಿರೋ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೈಸ್ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಳ್ಳೋಣ. ವೀಕ್ಷಕರೇ, ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿಯಾಗಿದೆ. ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ವೀಕ್ಷಕರೇ, ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ. ನೀವು ಸಹ ಇದೇ ರೀತಿ ನಿಮ್ಮ ಮನೆಯಲ್ಲಿ ಮಸಾಲ ಕ್ಯಾಪ್ಸಿಕಮ್ ರೈಸ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ನಮ್ಮ ಅದಿತಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.